ఇదర్ మాట్లాడకిన్నో 5 6 జన ನಾಲ್ಕೈದು ಅವಕಾಶ ಅದ ಅವಕಾಶ 330 330 ಅವಕಾಶ ಇದೆ ಮಾತಾಡಿ ಸಭಾಪತಿಗಳೇ ಇಲ್ಲಿವರೆಗೆ ನಮ್ಮ ಹಿರಿಯ ಸದಸ್ಯರಾಗಿರ್ತಕ್ಕಂಥ ವಾಯ ನಾರಾಯಣ ಸ್ವಾಮಿ ಅವರು ರಾಜ್ಯ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಜಾರಿ ಮಾಡೋದು ಎಷ್ಟು ಅವಶ್ಯ ಇದೆ ಅಂತ ಅದನ್ನು ಜಾರಿ ಮಾಡೋದ್ರಿಂದ ಸರ್ಕಾರದ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳುದಿಲ್ಲ ಅಂತ ವಿವರವಾದಂತ ಮಾಹಿತಿಯನ್ನು ಹೇಳಿದ್ದಾರೆ ನಾನು ಅದಕ್ಕೆ ಪೂರಕವಾಗಿ ಹೇಳುದಷ್ಟೇ ಈಗಾಗಲೇ ವಿಷಯ ಪ್ರಸ್ತಾಪ ಮಾಡ್ಯಾರ 5 ವರ್ಷಕ್ಕೊಮ್ಮೆ ರಾಜ್ಯ ಸರ್ಕಾರಿ ನೌಕರರ ವೇತನ ಶ್ರೇಣಿ ಪರಿಷ್ಕರಣೆ ಆಗ್ಲಿಕ್ಕೆ ಬೇಕು ಆ ಒಂದು ವಿಚಾರದಲ್ಲಿ ನಮ್ಮ ಹಿಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರು ಡಿಸೆಂಬರ್ 2022ಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಸಮಿತಿ ರಚನೆ ಮಾಡಿ 6 ತಿಂಗಳ ಕಾಲಾವಕಾಶ ಕೊಟ್ಟರು ಅಂದ್ರೆ ಮೇ 2023ಕ್ಕೆ ರಿಪೋರ್ಟ್ ಕೊಡ ಅಂತ ಹೇಳಿದರು ಇದರ ಮಧ್ಯದಲ್ಲಿ ಮತ್ತೆ 17% ಇಂಟೀರಿಯರ್ ರಿಲೀಫ್ ಕೂಡ ನಮ್ಮ ಸರ್ಕಾರ ಕೊಟ್ಟಿತು ಪ್ರಶ್ನೆ ಇಷ್ಟೇ ಈಗ 6 ತಿಂಗಳೊಳಗೆ ಕೊಡಬೇಕಾಗಿತ್ತು ಮೇ 2023ಕ್ಕೆ ಅದು ವರದಿ ಕೊಟ್ಟು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಚುನಾವಣೆಗಳು ಬಂದು ಚುನಾವಣೆಗಳು ಬಂದ ನಂತರ ಜೂನ್ಕ್ಕೆ ಹೊಸ ಸರ್ಕಾರ ಬಂದದು ಜೂನ್ಕ್ಕೆ ಹೊಸ ಸರ್ಕಾರ ಬಂದ್ಮ್ಯಾಗ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಬಂದ್ಮ್ಯಾಗ ಅವಧಿ 6 ತಿಂಗಳ ಅವಧಿ ಮುಗಿದಿತ್ತು ತರಿಸ್ಕೋಬೇಕಾಗಿತ್ತು ವರದಿ ತರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಯ್ತು ಸೊ ಆ ಕೆಲಸ ಮಾಡಲಾರ್ದನ ಎರಡು ಬಾರಿ ಅದಕ್ಕೆ ಎಕ್ಸ್ಟೆನ್ಷನ್ ಕೊಟ್ಟರು ವಿನಾಕಾರಣ ಎಕ್ಸ್ಟೆನ್ಷನ್ ಯಾಕಂದ್ರೆ ಈಗಾಗಲೇ ಅವರದಿ ರೆಡಿ ಅದ ಅಲ್ಲಿ ಆಫೀಸ್ಗೆ ಹೋದ್ರೆ ಅಲ್ಲಿ ಏನು ಕೆಲಸ ಇಲ್ಲ ಅವ್ರ ಸುಮ್ಮನೆ ಕುಂದರಿಸಿ ಇವತ್ತು ಪಗಾರ ಕೊಡಕತ್ತಾರ ಸೊ ಎರಡು ಬಾರಿ ಅನ್ನೆಸರಿ ಹೊಸ ಸರ್ಕಾರ ಬಂದ್ಮ್ಯಾಗ ಎಕ್ಸ್ಟೆನ್ಷನ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಇನ್ನ ಇನ್ನೊಂದು ಬಹಳ ಮಹತ್ವದ ವಿಷಯ ಹೇಳಬೇಕಾಗ್ಯದಪ್ಪ ಅಂದ್ರೆ ಒಂದು ವೇಳೆ ನೀವು ಈಗ ಆ ರಿಪೋರ್ಟ್ ಅನ್ನ ತರಿಸಿ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅಂದ್ರ ಪರಿಸ್ಥಿತಿ ಏನಾಗ್ತದಪ್ಪ ಅಂದ್ರ ನೋಡಿ ಈಗ ಎಂಪಿ ಚುನಾವಣೆ ಬರ್ತಾವ್ ನೀವ್ 2 ಸಲ ಎಕ್ಸ್ಟೆನ್ಷನ್ ಕೊಟ್ಟಿರಿ ಈಗ ಆ ಮೇದೊಳಗೆ ಎಂಪಿ ಚುನಾವಣೆ ಬರ್ತಾವ್ ನೀತಿ ಸಂಹಿತೆ ಬರ್ತದ ಮಾಡ್ಲಿಕ್ಕೆ ಆಗುದಿಲ್ಲ ಅವಾಗ ಅದಾದ ನಂತರ ನಾಳೆ ಆ 7-8 MLC ಚುನಾವಣೆ ಬರ್ತಾವ್ ಅವಾಗ ನೀತಿ ಸಂಹಿತೆ ಬರ್ತದ ಅವಾಗ ಮಾಡಕ್ ಆಗುದಿಲ್ಲ ಮುಂದ್ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾವ್ ಅವಾಗ ಮಾಡಕ್ ಆಗುದಿಲ್ಲ ಅಂದ್ರೆ 2 ವರ್ಷಗಳ ನಂತರ 2 ವರ್ಷ ತಡವಾಗಿ ಅವ್ರಿಗೆ 7ನೇ ವೇತನ ಆಯೋಗ ಕೊಟ್ಟಂಗ ಆಗ್ತದೆ ಮತ್ತೆ 2 ವರ್ಷ ನೀವು ತಡವಾಗಿ ಕೊಡ್ತೀರಂದ್ರ ರಾಜ್ಯ ಸರ್ಕಾರ ನೌಕರ ಪರಿಸ್ಥಿತಿ ಏನು ಇವತ್ತು ಜೊತೆಗೆ ಹೇಳ್ತೀನಿ ನಿಮ್ಗ ಈಗ 2 ವರ್ಷ ತಡ ಆಗ್ಬಿಟ್ರಪ್ಪ ಅಂದ್ರೆ ಕಂಟಿನ್ಯೂಸ್ ಇದು 2 ವರ್ಷ ತಡ ಆಗ್ತಾ ಹೋಗ್ತದೆ ಮುಂದಿಲ್ದು ಸೊ ಹೀಗಾಗಿ ಗಂಭೀರ ಪರಿಸ್ಥಿತಿ ಇದೆ ಸರ್ ಯಾಕಂದ್ರೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ತಕ್ಷಣ ಇದು ವಿಳಂಬ ನೀತಿ ಸರಿಯಾಗಿ ಸರಿಯಾದ್ದಲ್ಲ ಸರ್ಕಾರಿ ನೌಕರಿ ವಿರೋಧಿ ನೀತಿ ಸರಿಯಾಗಿದ್ದಲ್ಲ ತಕ್ಷಣ ತರಿಸಿಕೊಂಡು ಆ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಬೇಕಂತ ನಾನು ಕೂಡ ಒತ್ತಾಯ ಮಾಡ್ತೇನೆ.